ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಹಾಯ್ ರಾಜೀವ. ಓಹ್ ಬಾ ದಿನೇಶ್, ಇಲ್ಲಿ ಹೊರಗಡೆ ಹೋಗಿದ್ರೆ ಹೀಗೆ ಸುತ್ತಾಡ್ಕೊಂಬರೋಣ ಅಂತ. ನೀನು ನಿನ್ನ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಲ್ವಾ, ಯಾವಾಗ ಬಂದೆ? ನಾನು ಬಂದು ತುಂಬ ಹೊತ್ತಾಯ್ತು. ಸಿಕ್ಕಿದ್ದ ನಿನ್ನ ಫ್ರೆಂಡು? ಹ್ಞೂ ಸಿಕ್ಕಿದ್ದ. ರಾಜೀವ, ನಿನ್ನ ಫ್ರೆಂಡು ಅಂತ ಹೇಳಿದ್ರೆ ಯಾವುದೋ ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದೆಯಲ್ಲ, ಅವನನ್ನೇ ನಾನು ನಿನ್ನ ಮೀಟ್ ಮಾಡೋಕೆ ಹೋಗಿದ್ದು. ಹೌದು, ಅವನ್ನೇ ಮೀಟ್ ಮಾಡೋಕೆ ಹೋಗಿದ್ದು. ಏನು ಹೇಳಿದ್ರು ಅವರು? ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಈಗಾಗಲೇ ಇಲ್ಲಿನ ಸಾಕಷ್ಟು ಕಂಪ್ನಿಗಳು ಇಂಟ್ರೆಸ್ಟ್ ತೋರಿಸ್ತಾ ಇವೆ ಅಂತೆ. ಮತ್ತು ಈಗಿರೋ ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ಪು ಕೂಡ ಕೆಲವು ಕಂಪ್ನಿಗಳು ಮುಂದೆ ಬಂದಿದ್ದಾವೆ. ಹಾಗಾದರೆ ಕಂಪ್ನಿಗಳ ಮಧ್ಯೆ ತುಂಬ ಟಫ್ ಕಾಂಪಿಟೇಷನ್ ಇರೋ ಹಾಗೆ ಅನಿಸುತ್ತೆ. ಹ್ಞೂ, ತುಂಬ ಕಾಂಪಿಟೇಷನ್ ಇದೆ. ಯುರೋಪಿಯನ್ ಕಂಪ್ನಿಯ ಇಂಡಿಯನ್ ಆಪರೇಷನ್ಸ್ನೆಲ್ಲ ನಮ್ಮ ಫ್ರೆಂಡೇ ನೋಡ್ಕೊಳ್ತಾ ಇರೋದು, ಅಮಿತ್ ಶ್ರೀವಾಸ್ತವ್ ಅಂತ. ಹಾರ್ವರ್ಡ್ನಲ್ಲಿ ನಾವಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ವಿ. ಕಂಪ್ನಿ ಮ್ಯಾನೇಜ್ಮೆಂಟ್ನವರು ಒಂದು ರೆಕಮೆಂಡೇಟರಿ ರಿಪೋರ್ಟ್ ಕೇಳಿದಾರಂತೆ ಅವನಿಂದ. ರೆಕಮೆಂಡೇಟರಿ ರಿಪೋರ್ಟಾ? ಅಂದರೆ ಯಾವುದ್ರ ಬಗ್ಗೆ? ಅವ್ರ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ಪಿಗೆ ಬಂದಿರೋ ಕಂಪ್ನಿಗಳ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ, ವಿಶ್ವಾಸಾರ್ಹತೆ, ಮತ್ತು ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಏನು ಅನುಭವ ಇದೆ ಅನ್ನೋದನ್ನು ಸ್ಟಡಿ ಮಾಡಿ ರೆಕಮೆಂಡೇಟರಿ ರಿಪೋರ್ಟ್ ಕೊಡೋದಕ್ಕೆ ಹೇಳಿದ್ದಾರೆ. ಓ ಹೌದಾ? ಈಗಾಗಲೇ ಕೆಲವು ಕಂಪ್ನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಅವುಗಳ ಬಗ್ಗೆ ರೆಕಮೆಂಡೇಟರಿ ರಿಪೋರ್ಟ್ನ ರೆಡಿ ಮಾಡಿದ್ದಾರೆ. ಅವನು ರೆಕಮೆಂಡ್ ಮಾಡಿರೋ ಕಂಪ್ನಿಗಳಲ್ಲಿ ಜಗದೀಶನ್ ಕಂಪ್ನಿ ಕೂಡ ಇದೆ. ಏನು ಜಗದೀಶನ್ ಕಂಪ್ನಿ ಹೆಸರು ಕೂಡ ಇದೆಯಾ? ಹೌದು, ಜಗದೀಶ ಈ ಪಾರ್ಟ್ನರ್ಶಿಪ್ಗೆ ಅನ್ಕಂಡೀಷನಲ್ ಆಗಿ ಅಪ್ಲೈ ಮಾಡಿದ್ದಾನೆ. ಅವನು ತನ್ನ ಕಂಪ್ನಿ, ಮಾರ್ಕೆಟಿಂಗ್ ಕೆಪಾಸಿಟಿ, ನೆಟ್ವರ್ಕ್ ಎಲ್ಲದ್ರ ಬಗ್ಗೆನೂ ಒಂದು ರಿಪೋರ್ಟ್ ರೆಡಿ ಮಾಡಿಕೊಟ್ಟಿದ್ದಾನೆ. ಅಗತ್ಯ ಬಿದ್ದರೆ ಮ್ಯಾನೇಜ್ಮೆಂಟ್ ಎದುರಿಗೂ ಒಂದು ಪ್ರೆಸೆಂಟೇಷನ್ ಕೊಡೋಕ್ಕೆ ರೆಡಿ ಆಗಿದ್ದಾನಂತೆ. ಹಾಗಾದರೆ ಜಗದೀಶನ್ಗೆ ಈ ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅವನು ಮಾಡಿರೋ ಪ್ರಯತ್ನಗಳೆಲ್ಲ ನೋಡಿದ್ರೆ ಈ ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನಿ ಜೊತೆ ಖಂಡಿತ ಅವನೇ ಪಾರ್ಟ್ನರ್ಶಿಪ್ ಮಾಡ್ಕೋತಾನೆ ಅನಿಸುತ್ತೆ. ಇಲ್ಲ ದಿನೇಶ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಡೆಪಾಸಿಟ್ ಸಿಕ್ಕಿರೋದು, ಯುರೋಪಿಯನ್ ಕಂಪ್ನಿ ಅಲ್ಲಿ ಮೈನಿಂಗ್ ಮಾಡ್ತಾ ಇರೋದು, ಆ ಕಂಪ್ನಿನಲ್ಲಿ ನನ್ನ ಕ್ಲಾಸ್ಮೇಟ್ ಇರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ನನಗಂತನೇ ಇರೋ ಅವಕಾಶ ಅನ್ನಿಸ್ತಾ ಇದೆ. ಇದನ್ನು ನಾನು ಯಾರಿಗೂ ಬಿಟ್ಕೊಡೋದಿಲ್ಲ, ಅದರಲ್ಲೂ ಆ ಜಗದೀಶನಿಗೆ ಮಾತ್ರ ನಾನು ಬಿಟ್ಕೊಡೋದೇ ಇಲ್ಲ. ಆದರೆ ಜಗದೀಶ್ ಕಂಪ್ನಿ ಮೇಲೆ ನಿಮ್ಮ ಫ್ರೆಂಡ್ ರೆಕಮೆಂಡರಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರಿ, ರಿಪೋರ್ಟ್ ರೆಡಿ ಆದಮೇಲೆ ಏನು ಮಾಡೋಕ್ಕಾಗತ್ತೆ? ಆಶಾ ಅವರೇ, ನನ್ನ ಫ್ರೆಂಡ್ ಇನ್ನೂ ರೆಕಮೆಂಡೇಟರಿ ರಿಪೋರ್ಟ್ನ ಬರೆದಿದ್ದಾನೆ, ಅದು ನಿನ್ನೂ ಮ್ಯಾನೇಜ್ಮೆಂಟ್ನವ್ರಿಗೆ ಕಳಿಸಿಲ್ಲ. ಕಳಿಸಿಲ್ಲ ಅಂದರೆ ಅವನೇನು ಅದನ್ನು ಹಾಗೆ ಇಟ್ಕೊಂಡಿರೋಕ್ಕಾಗತ್ತಾ? ಕಂಪ್ನಿಯವ್ರು ಕೇಳಿದಾಗಾದರೂ ಅವ್ನು ಕೊಡಲೇಬೇಕಲ್ವಾ? ಅದೇ ದಿನೇಶ, ಅವನು ಕಳಿಸೋ ರೆಕಮೆಂಡೇಟರಿ ರಿಪೋರ್ಟು ನಮ್ಮ ಕಂಪ್ನಿದೇ ಆಗಿರಬೇಕು. ಅದು ಹೇಗಾಗತ್ತೆ? ನಿಮ್ಮ ಜೊತೆ ಬೇರೆ ಬೇರೆ ಕಂಪ್ನಿಗಳದ್ದು ರಿಪೋರ್ಟ್ ಕಳಿಸ್ಬೇಕಾಗತ್ತಲ್ವಾ? ಅದಕ್ಕೆ ನನ್ನ ಫ್ರೆಂಡ್ಗೆ ಕನ್ವಿನ್ಸ್ ಮಾಡಿ ಬೇರೆ ರಿಪೋರ್ಟ್ಸ್ ಇನ್ಕ್ಲೂಡಿಂಗ್ ಜಗದೀಶ್ ಕಂಪ್ನಿಯ ರೆಕಮೆಂಡೇಟರಿ ರಿಪೋರ್ಟ್ನ ಸದ್ಯಕ್ಕೆ ಮ್ಯಾನೇಜ್ಮೆಂಟಿಗೆ ಕಳಿಸ್ದೆ ಪಕ್ಕಕ್ಕಿಡೋಕೆ ಹೇಳಿದ್ದೀನಿ. ದಿನೇಶ, ನಮ್ಮ ಹತ್ರ ಈಗ ಹೆಚ್ಚು ಸಮಯ ಇಲ್ಲ, ನಾವು ನಮ್ಮ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು. ಪ್ರೆಸೆಂಟೇಷನ್? ಹೌದು, ಜಗದೀಶ ಈ ಪಾರ್ಟ್ನರ್ಶಿಪ್ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಕ್ ಮಾಡಿದ್ದಾನೆ, ಅವನು ಕಡಿಮೆ ಏನಿಲ್ಲ, ನನಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾನೆ. ತನ್ನ ಕಂಪ್ನಿ ಬಗ್ಗೆ ಒಂದು ಇಂಪ್ರೆಸಿವ್ ರಿಪೋರ್ಟ್ ರೆಡಿ ಮಾಡಿಕೊಟ್ಟಿದ್ದಾನೆ.
ನಾವೆಲ್ಲರಿಗಿಂತ ಇಂಪ್ರೆಸಿವ್ ಆಗಿರೋ ಕಾಂಪ್ರಹೆನ್ಸಿವ್ ಆಗಿರೋ ರಿಪೋರ್ಟ್ನ ತಯಾರು ಮಾಡಿಕೊಡ್ಬೇಕು. ಅಂಥ ಒಂದು ರಿಪೋರ್ಟ್ನ ತಯಾರು ಮಾಡಿಕೊಟ್ರೆ ಮಾತ್ರ ಅಮಿತ್ ನಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ರಾಜೀವ, ಅಂಥ ರಿಪೋರ್ಟನ್ನು ಹೇಗೋ ರೆಡಿ ಮಾಡೋದು, ಯಾರು ಮಾಡ್ತಾರೆ? ರಾಜೀವ್ ಅವರೇ, ಇಫ್ ಯು ಡೋಂಟ್ ಮೈಂಡ್, ನೀವು ನನಗೊಂದು ಚಾನ್ಸ್ ಕೊಟ್ಟರೆ ನಾನು ಆ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡ್ಕೊಡ್ತೀನಿ, ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲದೆ ಹೋದರೆ. ಆಶಾ, ನೀನು ಬೇಡ. ರಾಜೀವ ಹೇಳ್ತಾ ಇರೋದು ನೋಡಿದ್ರೆ ಬೇರೆ ಯಾರಾದರೂ, ಅಂದರೆ ಇದ್ರ ಬಗ್ಗೆ ಅನುಭವ ಇರೋರ ಹತ್ರ ರಿಪೋರ್ಟ್ ರೆಡಿ ಮಾಡಿಸಿದ್ರೆ ಒಳ್ಳೇದು ಅನಿಸುತ್ತೆ. ರಾಜೀವ, ಇದು ಬಹಳ ದೊಡ್ಡ ಪ್ರಾಜೆಕ್ಟ್, ನಾವು ಚಾನ್ಸ್ ತಗೊಳ್ಳೋದು ಬೇಡ. ಇಂಥ ರಿಪೋರ್ಟ್ಗಳನ್ನ ರೆಡಿ ಮಾಡೋದಕ್ಕೆ ಅಂತಲೇ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರ ಹತ್ರನೇ ರಿಪೋರ್ಟ್ ರೆಡಿ ಮಾಡಿಸೋಣ. ಅವ್ರಿಗೆ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ರಿಪೋರ್ಟ್ ರೆಡಿ ಮಾಡಿದ ಅನುಭವನೂ ಇರುತ್ತೆ, ಅವರೇ ಚೆನ್ನಾಗಿ ಇಂಪ್ರೆಸಿವ್ ಆಗಿ ರಿಪೋರ್ಟ್ ರೆಡಿ ಮಾಡಿಕೊಡ್ತಾರೆ. ಏನು ಹೇಳ್ತೀಯಾ? ಯಾಕೆ ದಿನೇಶ್, ನನ್ನ ಗಂಡನಾಗಿ ನಿಮಗೆ ನನ್ನ ಮೇಲೆ, ನನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ ಆಶಾ, ನಾನು ನಿನ್ನ ಮೇಲೆ ಅಪನಂಬಿಕೆಯಿಂದ ಹೇಳ್ತಾ ಇಲ್ಲ, ಅದು ದಿನೇಶ್ ನಿಮಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು, ಆದರೆ ನನಗೆ ನನ್ನ ಸಾಮರ್ಥ್ಯದ ಬಗ್ಗೆ ಪೂರ್ತಿ ವಿಶ್ವಾಸ ಇದೆ. ರಾಜೀವ್ ಅವರೇ, ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಈ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡೋಕ್ಕೆ ನನಗೆ ಚಾನ್ಸ್ ಕೊಡಿ. ನಿಮಗೂ ದಿನೇಶ್ ಆಗೇ ಅನಿಸಿದ್ರೆ ನಿಮ್ಮಿಷ್ಟ. ಓಕೆ ಯಶ್ ಅವರೇ, ಯು ಟೇಕ್ ದಿಸ್ ಆಪರ್ಚುನಿಟಿ, ಈ ಅವಕಾಶನ ನೀವೇ ತಗೊಳ್ಳಿ. ನನಗೆ ಒಂದು ಇಂಪ್ರೆಸಿವ್ ಆದ ಕಾಂಪ್ರಹೆನ್ಸಿವ್ ಆದ ರಿಪೋರ್ಟ್ ಬೇಕು. ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ರಿಪೋರ್ಟ್ ಹೇಗಿರಬೇಕು ಅಂತಂದರೆ, ರಾಜೀವ್ ಅವರೇ, ರಿಪೋರ್ಟ್ ಹೇಗಿರಬೇಕು ಅಂತ ನೀವು ನನಗೇನು ಹೇಳಬೇಡಿ. ನೀವು ಬರೀ ಸ್ಟ್ಯಾಟಿಸ್ಟಿಕಲ್ ಡಾಟಾ ಕೊಡಿ. ನೀವು ಹೇಳ್ದಾಗೆ ಇಂಪ್ರೆಸಿವ್ ರಿಪೋರ್ಟ್ ಮಾಡೋದು ನನ್ನ ಜವಾಬ್ದಾರಿ. ಓಕೆ ಫೈನ್, ಆದರೆ ಯಾವುದೇ ಕೆಲಸಕ್ಕೂ ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಈ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಒಬ್ಬ ಪ್ರೊಫೆಷನಲ್ಗೂ ಹೇಳಿರ್ತೀನಿ, ಆಮೇಲೆ ನಿಮ್ಮಿಬ್ಬರ ರಿಪೋರ್ಟ್ನ ಕಂಪೇರ್ ಮಾಡಿ ಬೆಸ್ಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಹೋಪ್ ಯು ಡೋಂಟ್ ಮೈಂಡ್. ನಾಟ್ ಅಟ್ ಆಲ್, ಕಾಂಪಿಟೇಷನ್ ಈಸ್ ಆಲ್ವೇಸ್ ಗುಡ್. ಆಂಟಿ ಬನ್ನಿ ಮಾ, ಅನುಪಮಾ ಆಂಟಿ ರಮ್ಯಾ ಬಂದಿದ್ದಾರೆ, ಬನ್ನಿ. ಓ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಇವತ್ತು ಅಪರೂಪಕ್ಕೆ ರಮ್ಯಂಗೆ ರಜಾ ಸಿಕ್ಕಿತ್ತು, ಅದಕ್ಕೆ ಮಾತಾಡ್ಸಿ ಹೋಗೋಣ ಅಂತ ಬಂದ್ವಿ. ಜಗದೀಶ್ ಇರೋದು ಒಳ್ಳೆಯದೇ ಆಯಿತು. ಹೇಳಿ ಅನುಪಮ, ಏನು ವಿಷಯ? ರಮ್ಯನ ಮದುವೆ ವಿಷಯ ಬಿಟ್ಟರೆ ಇನ್ನೇನು ಯೋಚನೆ ಇರುತ್ತೆ? ನೀವೆಲ್ಲ ಸೇರಿ ರಮ್ಯನ್ನ ಮದುವೆಗೆ ಒಪ್ಪಿಸಿದ್ದೀರಿ, ಅವಳು ಅದಕ್ಕೆ ಹೂ ಅಂದಿದ್ದಾಳೆ. ಅದಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಯಾವುದಾದ್ರೂ ಒಳ್ಳೆ ಪ್ರಪೋಸಲ್ ಇದ್ದರೆ? ಹೌದಮ್ಮ, ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೆ. ಅದರ ಕೆಲಸದಲ್ಲಿ ಇಷ್ಟೊಂದು ಬಿಜಿ ಆಗಿಬಿಟ್ವಿ ಅಂದರೆ ಅದ್ರ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ. ರಮ್ಯಾನೂ ಅವಳು ಚಾನೆಲ್ ವರ್ಕಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಲು, ಆಮೇಲೆ ಕೆಲಸದ ಮೇಲೆ ಫಾರಿನ್ಗೆ ಹೋದ್ಲು. ಅದಕ್ಕೆ ಈ ವಿಚಾರ ಅವಳ ಹತ್ರ ಸರಿಯಾಗಿ ನನಗೂ ಮಾತಾಡೋಕ್ಕಾಗಲಿಲ್ಲ. ಅಮ್ಮ, ಮದುವೆ ವಿಚಾರ ಮಾತಾಡೋಕ್ಕೆ ನನ್ನ ಇಲ್ಲಿ ಕರ್ಕೊಂಬಂದ್ಯಾ? ನಾನು ಹೊರಡ್ತೀನಿ. ರಮ್ಯಾ, ಅದಕ್ಕೆ ಕೋಪ ಯಾಕೆ ಮಾಡ್ಕೋತೀಯಾ? ಕೂತ್ಕೋ ನೋಡು. ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಹೇಳಿದ್ಮೇಲೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದು. ನಿಮ್ಗೆ ಗೊತ್ತಿರೋ ಕಡೆ ಯಾರಾದರೂ ಒಳ್ಳೆ ಹುಡುಗ ಇದ್ದರೆ? ಖಂಡಿತ. ನೀವು ಹೇಳಿದ್ಮೇಲೆ ನನಗೆ ಒಂದು ಹುಡುಗನ ಬಗ್ಗೆ ಯೋಚನೆ ಬಂತು. ಜಗದೀಶ, ನಮ್ಮ ರಾಮನಾಥ್ ಇದ್ದಾರಲ್ಲ, ಅವ್ರ ಮಗ ಅಭಿಮನ್ಯು, ಅವನ ಬಗ್ಗೆ ವಿಚಾರಿಸಿದ್ರೆ ಹೇಗೆ? ರಾಮನಾಥ್ ಅಂದರೆ ನಿಮ್ಮ ದೂರದ ಸಂಬಂಧಿ, ಆಸ್ಟ್ರೇಲಿಯಾದಲ್ಲಿದ್ದಾರಲ್ಲ ಅವರ? ಹ್ಞೂ, ಹುಡುಗ ಇಂಗ್ಲೆಂಡ್ನಲ್ಲಿ ನ್ಯೂರೋ ಸರ್ಜನ್ ಆಗಿದ್ದಾನೆ. ತುಂಬ ಒಳ್ಳೆ ಹುಡುಗ, ಒಳ್ಳೆ ಗುಣ,
ನೋಡೋಕ್ಕೂ ತುಂಬ ಲಕ್ಷಣವಾಗಿದ್ದಾನೆ. ಹೌದಮ್ಮ, ಆದರೆ ಹುಡುಗನ ಬಗ್ಗೆ ನಾವೇ ಸುಮ್ಮನೆ ಮಾತಾಡ್ತಿದ್ರೆ ಹೇಗೆ? ರಮ್ಯನೊಂದು ಮಾತು ಕೇಳೋದು ಬೇಡವಾ? ಅವ್ರು ಯಾವ ಥರದ್ದು ಹುಡುಗನ ಇಷ್ಟಪಡ್ತಾರೆ, ಏನು ಕ್ವಾಲಿಟೀಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ ರಮ್ಯ, ನಿಮ್ಗೆ ಯಾವ ಥರದ್ದು ಹುಡುಗ ಬೇಕು? ಹುಡುಗ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಮದುವೆಗೆ ಒಪ್ಕೊಂಡಿರೋದು ನಿಜ, ಆದರೆ ಮದುವೆ ಆಗೋದಕ್ಕೆ ನಾನು ಇನ್ನೂ ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಮೆಂಟಲಿ ಪ್ರಿಪೇರ್ ಆಗಬೇಕು ಅಂದರೆ ಏನು ರಮ್ಯ? ನಿನ್ನನ್ನು ಹಾಗೆ ಬಿಟ್ಟರೆ ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ ಸುಮ್ಮನೆ ಇದ್ಬಿಡ್ತೀಯ? ಮದುವೆ ಬಗ್ಗೆ ಮಾತಾಡಿದ ತಕ್ಷಣ ಮದುವೆನಾಗ್ಬಿಡಲ್ವಲ್ಲ? ನೋಡಿ ರಮ್ಯ, ನಾವು ಕೆಲವು ಹುಡುಗರನ್ನು ನೋಡ್ತೀವಿ, ಅದರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ಮಾಡ್ಕೋಬೋದು. ನೀವು ಯಾವುದು ಡಾಕ್ಟರ್ ವಿಚಾರ ಹೇಳಿದ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ. ನಾನು ನನ್ನ ಸಂಬಂಧಿಕರ ಕಡೆ ಹುಡುಗ ಇದ್ದಾನೆ, ಡೆಲ್ಲಿಲಿ ಸೈಂಟಿಸ್ಟ್ ಅಂತೆ, ಅವ್ರ ಡೀಟೇಲ್ಸು ತೊಗೊಳ್ತೀನಿ. ರಮ್ಯಾಗೆ ಅವ್ರ ಫೀಲ್ಡಲ್ಲೇ ಇರೋವಂಥ ಅಂದರೆ ಮೀಡಿಯಾನಲ್ಲಿರೋವಂಥ ಹುಡುಗನ ನೋಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಏನಂತೀರಾ ರಮ್ಯಾ? ಐ ರಿಯಲಿ ಡೋಂಟ್ ನೋ. ಚಿತ್ತು, ಹುಡುಗ ಡಾಕ್ಟರ್ ಆದ್ರೇನು, ಬಿಸ್ನೆಸ್ ಮನ್ ಆದ್ರೇನು, ಅಥವಾ ಮೀಡಿಯಾದಲ್ಲಿದ್ರೇನು, ಅರ್ಥ ಮಾಡ್ಕೊಳ್ಳೋವಂಥ ಗುಣ ಇರುವಂಥ ಹುಡುಗನ ನೋಡೋಣ. ಏನಂತೀರಾ? ನೀನು ಹೇಳೋದು ಸರಿ ಜಗದೀಶ್. ಮದುವೆ ಆದಮೇಲೆ ಇಬ್ಬರು ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಬಾಂಬೆಯಲ್ಲಿ, ಅವ್ರ ತಂದೆದು ನ್ಯಾಷನಲ್ ನ್ಯೂಸ್ ಚಾನಲ್ ಇದೆ, ಅವನೇ ನೋಡ್ಕೋತಿದ್ದಾನೆ. ಒಳ್ಳೆ ಹುಡುಗ, ಒಳ್ಳೆ ಮನೆತನ. ನಮಗೆ ನಿಮ್ಮನ್ನ ಬಿಟ್ಟರೆ ಇನ್ಯಾರಿದ್ದಾರೆ? ರಮ್ಯನ ಮದುವೆ ಜವಾಬ್ದಾರಿ ನಿಮ್ಮದು. ನೋಡಿ, ರಮ್ಯ ನಮ್ಮನೆ ಹುಡುಗಿ, ಅವಳ ಮದುವೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅಮ್ಮ, ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗಬೇಕು, ನಾನು ಹೊರಡ್ತೀನಿ. ಸಂಜೆ ಬಂದು ನಿನ್ನ ಪಿಕಪ್ ಮಾಡ್ತೀನಿ. ಬಾಯ್. ನೋಡಿ, ಮದುವೆ ವಿಷಯ ಮಾತಾಡ್ಕೂಡಲೇ ಎದ್ದು ಹೋಗ್ಬಿಡ್ತಾಳೆ, ಸರಿಯಾಗಿ ಮಾತಾಡೋದೇ ಇಲ್ಲ ಅಂತಾಳೆ. ಹೋಗಲಿ ಬಿಡಿ ಅನುಪಮ್ಮ, ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳಲ್ಲ, ಅಷ್ಟು ಸಾಕು. ನಾವು ಹುಡುಗರ ಫೋಟೋನ ವಿವರಗಳನ್ನು ಕಲೆಕ್ಟ್ ಮಾಡೋಣ. ನೀವೇನು ಯೋಚನೆ ಮಾಡಿಬಿಡಿ, ರಮ್ಯನ ಮದುವೆನ ಅದ್ಧೂರಿಯಾಗಿ ಮಾಡೋಣ. ಹಲೋ ಮೇಡಮ್, ಜಯಕುಮಾರ್ನವ್ರಿಗೆ ಒಂದು ಕೊರಿಯ ಬಂದಿದೆ. ಒಳಗೆ ಹೋಗೋಣ. ಸಾರಿ, ಬನ್ನಿ ಬನ್ನಿ ಪ್ರಸಾದ್. ಟೀ ಕಾಫಿ ಏನಾದ್ರು ಮಾಡಲಾ ಅಥವಾ ಜ್ಯೂಸ್ ಮಾಡಲಾ? ಏನು ಬೇಡ. ಓ, ಹೊರಗಡೆ ಹೋಗೋ ಪ್ಲ್ಯಾನ್ ಇದೆಯಾ? ಇಲ್ಲ, ಮನೆಯಲ್ಲೇ ಕೂತು ಮಾತಾಡೋಣ. ಎಷ್ಟು ದಿನ ಆಯ್ತಲ್ವಾ ನಾವಿಬ್ರು ಹೀಗೆ ಮನಸ್ಸಿನಿಂದ ಮಾತಾಡಿ. ಇವತ್ತೆಲ್ಲೂ ಹೊರಗಡೆ ಹೋಗೋದು ಬೇಡ,
ಇಡೀ ದಿನ ಮಾತಾಡೋಣ. ತುಂಬ ಬೇಸರಗಳಿದೆ ನಿಮ್ಮ ಹತ್ರ ಹೇಳ್ಕೊಳಕ್ಕೆ, ಹಾಗೆ ಪ್ರಶ್ನೆಗಳು ಇದೆ. ಆದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಅನುಮಾನ. ಹಾಂ, ನೀವು ಇವತ್ತು ಬೆಳಗ್ಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು, ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವಾಗ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ? ನಿಮ್ಮ ಧ್ವನಿ ಕೇಳಿ ಅರ್ಧ ಬೇಸರ ಹೊರಟೋಯ್ತು. ಆದರೆ ನನ್ನ ಮನಸ್ಸಲ್ಲಿ ಅರ್ಧ ಬೇಸರ ಹಾಗೆ ಇದೆ ಗೊತ್ತಾ? ಅಷ್ಟು ಹರ್ಟ್ ಮಾಡಿದ್ರು ನೀವು ನನಗೆ. ನೀವು ಆಡೋದು ನೋಡಿ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೆಲ್ಲಿ ಬದಲಾಗ್ಬಿಡ್ತಿರೋ ಅಂತ ಅನಿಸ್ತಿತ್ತು. ಯಾಕೆ ಹೀಗೆ ಆಡ್ತಿದ್ರಂತೂ ಗೊತ್ತಾಗ್ತಿರ್ಲಿಲ್ಲ. ಕೇಳೋಣ ಅಂತಂದರೆ ಮಾತಾಡೋಕ್ಕೆ ಸಿಗ್ತಾನೂ ಇರಲಿಲ್ಲ. ಒಟ್ಟಿನಲ್ಲಿ ತುಂಬ ಒದ್ದಾಡ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ ಸಾರಿಕಾ. ಪರವಾಗಿಲ್ಲ ಬಿಡಿ, ನೀವು ಹೀಗೆ ಎಲ್ಲೋ ಇದ್ದು ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಸದ್ಯ ಈಗ ನೀವು ಮನೆಗೆ ಬಂದ್ರಲ್ಲ, ಅಷ್ಟು ಸಾಕು ನನಗೆ. ಆ್ಯಕ್ಚುಲಿ ನಂದು ತಪ್ಪಿದೆ. ಜೈಕುಮಾರ ಹೇಳ್ತಿದ್ದ ಅವ್ರು ಯಾವುದೋ ಪ್ರಾಜೆಕ್ಟಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ. ಆದರೆ ನಾನೇ ನಿಮಗೆ ಪದೇ ಪದೇ ಫೋನ್ ಮಾಡಿ ಬೇಜಾರು ಮಾಡಿಬಿಟ್ಟೆ. ಐ ಆಮ್ ಸಾರಿ, ರಿಯಲಿ ಸಾರಿ. ಮದುವೆ ಆಗಬೇಕಾಗಿರೋರು ನಾವು, ಮದುವೆಗೆ ಮುಂಚೆನೇ ಈ ರೀತಿ ಒಬ್ರ ಮೇಲೊಬ್ರು ಬೇಜಾರು ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಮದುವೆ ಅಂದರೆ ತಮಾಷೆ ಅಲ್ಲ, ಜೀವನ ಪೂರ್ತಿ ಇಬ್ಬರು ಒಟ್ಟಿಗೆ ಇರಬೇಕು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಇದೇನಪ್ಪ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಮದುವೆ ಆಗ್ತಿದ್ದೀನಲ್ಲ ಅದಕ್ಕೆ. ಸರಯು ಹೇಳಿದಾಳೆ ಗಂಭೀರವಾಗಿರಬೇಕು ಅಂತ. ಪ್ರಸಾದ್, ಅವತ್ತು ನಾನು ಫೋನ್ ಮಾಡಿ ಎಂಗೇಜ್ಮೆಂಟ್ ಸ್ಯಾರಿ ತೊಗೊಳೋಕೆ ಹೋಗೋಣ ಬನ್ನಿ ಅಂದರೆ ನೀವು ಬರಲಿಲ್ಲ ಅಲ್ವಾ? ಬ್ಯುಸಿ ಅಂದ್ರಿ. ಅದಕ್ಕೆ ನಾನು ಹೋಗಲಿಲ್ಲ, ಅಕ್ಕ ಭಾವನೆ ಕಳಿಸಿದೆ, ಅವ್ರು ತೊಗೊಂಡು ಬಂದಿದ್ದಾರೆ. ಒಂದು ನಿಮಿಷ. ಸಾರಿ ಪ್ರಸಾದ್, ನೋಡಿ ಚೆನ್ನಾಗಿದೆಯಲ್ವಾ ಸೀರೆ? ನನಗೊಂದು ತುಂಬ ಇಷ್ಟ ಆಯ್ತಪ್ಪ. ಸಾರಿಕಾ, ನನಗೆ ಕ್ಷಮಿಸ್ಬಿಡು, ನಾನು ನಿಮ್ಮ ಮದುವೆ ಆಗೋಕ್ಕಾಗಲ್ಲ. ಪ್ರಸಾದ್, ತಮಾಷೆ ಮಾಡಿದ್ದು ಸಾಕು, ಇಷ್ಟು ದಿನ ನಾನು ಗೋಳು ಹಾಕ್ಕೊಂಡಿದ್ದು ಸಾಕಾಗಿಲ್ವಾ ನಿಮಗೆ? ಐ ಆಮ್ ಸೀರಿಯಸ್. ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮದುವೆ ಆಗೋಕ್ಕಾಗಲ್ಲ. ತಮಾಷೆ ಮಾಡಬೇಡಿ ಪ್ರಸಾದ್, ನೀವೀಗ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೋಡಿ, ನಾನು ನಿಮಗೆ ಸುಮ್ಮನೆ ಫೋನ್ ಮಾಡಲ್ಲ, ಬೇಜಾರು ಮಾಡಲ್ಲ, ಸೀರಿಯಸ್ ಆಗಿರ್ತೀನಿ. ನೀನು ಹೇಗೆ ಇದ್ರು ಅಷ್ಟೇ ಸಾರಿಕಾ, ಸಾರಿ, ಈ ಮದುವೆ ಆಗಲ್ಲ. ಯಾಕೆ? ಕಾರಣ ಕೇಳಬೇಡ ಸಾರಿಕಾ, ಅದನ್ನು ಚರ್ಚಿಸೋದ್ರಿಂದ ಎಲ್ರಿಗೂ ವ್ಯಥೆ ಅಷ್ಟೆ. ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಕಾರಣ. ಅದರ ಅವಶ್ಯಕತೆ ಇಲ್ಲ. ಯಾಕಿಲ್ಲ ನೋಡಿ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಹೇಳಿ, ಈ ಕ್ಷಣ ಅದನ್ನು ತಿದ್ಕೋತೀನಿ. ತಪ್ಪು ನಿಂದೂ ಅಲ್ಲ ನಂದೂ ಅಲ್ಲ, ಸಂದರ್ಭದ್ದು. ಏನಂತ ಸಂದರ್ಭ? ಕೇಳಬೇಡ ಅಂತ ಹೇಳಿದ್ನಲ್ಲ. ಇದನ್ನ ಹೇಳೋ ಹಾಗಿದ್ರೆ ಎಂಗೇಜ್ಮೆಂಟಿಗೆ ಯಾಕೆ ಒಪ್ಕೊಡ್ರಿ ಪ್ರಸಾದ್? ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ, ನೀವಾಗ ನೀವೇ ಪ್ರಪೋಸ್ ಮಾಡಿದ್ರಿ, ನನ್ನಲ್ಲಿ ಹೊಸ ಆಸೆಗಳನ್ನ ಬಿತ್ತಿದ್ರಿ, ಹೊಸ ಕನಸುಗಳನ್ನ ಚಿಗರಿಸಿದ್ರಿ. ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಿದ್ರಿ, ಸುತ್ತಿದ್ರಿ. ನಮ್ಮಿಬ್ರು ಪ್ರೀತಿನ ದೊಡ್ಡವರು ಒಪ್ಕೊಂಡ್ರು, ನೀವು ಎಂಗೇಜ್ಮೆಂಟ್ಗೂ ಒಪ್ಕೊಂಡ್ರಿ. ನನ್ನ ಭವಿಷ್ಯದ ಬಗ್ಗೆ ಸುಂದರ ಕಲ್ಪನೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಇಂಥ ಟೈಮಲ್ಲಿ ಬಂದು ಯಾವುದೇ ಸರಿಯಾದ ಕಾರಣ ಕೊಡದೆ ಇದ್ದಕ್ಕಿದ್ದಾಗೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ನನಗೆ ಹಾಗೆ ಅನಿಸ್ಬೇಡ. ನನ್ನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ನೀವು? ಈಗಲೂ ನಂಗೆ ನಂಬಕ್ಕಾಗ್ತಿಲ್ಲ ಪ್ರಸಾದ್, ಹೇಳಿ, ನೀವು ಮಾಡ್ತಿರೋ ತಮಾಷೆ ತಾನೆ? ಹೇಳಿ ಪ್ರಸಾದ್. ಇಲ್ಲ ಸಾರಿಕಾ.
ಸರಿಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಈ ಮದುವೆ ಆಗೋಕ್ಕಾಗಲ್ಲ. ಇದನ್ನು ಬಿಟ್ಟು ಬೇರೆ ಏನು ಮಾಡೋ ಶಕ್ತಿ ಇಲ್ಲ ನನಗೆ. ಸಾರಿ, ನಾನು ಬರ್ತೀನಿ. ಎಲ್ಲ ಮೀರಿ ಮಿಂಚಿ ನಿಂತೆಯಾ.